ನಮಸ್ಕಾರ ಅಮೋಗ್ ನ್ಯೂಸ್ಗೆ ಸ್ವಾಗತ. ನಾನು ಶಾಲಿನಿ. ವಾರ್ತೆಗಳ ವಿವರ. ತುಮಕೂರು ನಗರದ ಕೋವಿಡ್ ವ್ಯಾಕ್ಸಿನ್ ಕೇಂದ್ರಗಳಲ್ಲಿ ಇಂದು ನೋ ಸ್ಟಾಕ್ ಬೋರ್ಡ್. ಸ್ಥಳಕ್ಕೆ ಬರದ ಅಧಿಕಾರಿಗಳು. ಜಿಲ್ಲಾಡಳಿತದ ವಿರುದ್ಧ ಸಿಡಿದೆದ್ದ ಜನತೆ. ಅಮೋಗ್ ಟಿವಿ ರಿಯಾಲಿಟಿ ಚೆಕ್ನ ವಿಶೇಷ ಪ್ಯಾಕೇಜ್ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ದಿನ ಕಳೆದಂತೆ ಕೊರೋನಾ ಪಾಸಿಟಿವಿಟಿ ರೇಟ್ ಕಡಿಮೆಯಾಗುತ್ತಿದ್ದು ದೇಶದಾದ್ಯಂತ ಉಚಿತ ವ್ಯಾಕ್ಸಿನ್ ಅಭಿಯಾನ ಶುರುವಾಗಿದೆ. ಕಳೆದ ಸೋಮವಾರ ಒಂದೇ ದಿನ ಉಚಿತ ವ್ಯಾಕ್ಸಿನ್ ಪಡೆದ ಪಟ್ಟಿಯಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ. ಆದರೆ ದುರ್ವಿಧಿ, ಆಗಲೇ ತುಮಕೂರಿನ ವ್ಯಾಕ್ಸಿನ್ ಕೇಂದ್ರಗಳಲ್ಲಿ ವ್ಯಾಕ್ಸಿನ್ ನೋ ಸ್ಟಾಕ್ ಎಂದು ಬೋರ್ಡ್ ಹಾಕಿದ್ದಾರೆ. ಹೌದು, ತುಮಕೂರು ಎಂಪ್ರೆಸ್ ಕಾಲೇಜಿನ ಬಳಿ ವ್ಯಾಕ್ಸಿನ್ ಪಡೆಯಲು ದಿನಕ್ಕೆ ನೂರಾರು ಮಂದಿ ಬೆಳಗ್ಗೆ 7 ರಿಂದ ಸರತಿ ಸಾಲಿನಲ್ಲಿ ನಿಂತು ಕಾಯುತ್ತಾರೆ. ಸಮಯ ಕಳೆದಂತೆ ವ್ಯಾಕ್ಸಿನ್ ಇಲ್ಲ ಎಂದು ಗೇಟ್ ಮುಂದೆ ಬೋರ್ಡ್ ಹಾಕುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್, ಈಗ ವ್ಯಾಕ್ಸಿನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರೆಸೆಂಟ್, ಬಟ್ ವೇಟ್ ಮಾಡ್ತಾ ಇದೀವಿ. ಬೆಳಗ್ಗೆಯಿಂದ ವೇಟ್ ಮಾಡಿದ್ವಿ ಸರ್, ಬೆಳಗ್ಗೆ ಆಲ್ಮೋಸ್ಟ್ ಒಂದು 9:30-10 ಅವಾಗಿಂದ ವೇಟ್ ಮಾಡ್ತಾ ಇದೀವಿ. ಆಗ್ತೀವಿ ಅಂತ ಹೇಳಿದರು, ಬಟ್ ಈಗ ಕ್ಲೋಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲೇ ಶಿರಾಗೇಟು, ಸೊ ಅಲ್ಲಿ ಶಿರಾಗೇಟ್ಗೂ ಹೋಗಿದ್ವಿ, ಅಲ್ಲೂ ಖಾಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬಂದಿದ್ವಿ, ಇಲ್ಲೂ ಖಾಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ದಿನ ಬರೀ ಓಡಾಡೋದೇ ಆಗಿದೆ. ಸಮಂತ ಅಂತ, ನಾವು ಮಾರ್ಕೆಟಿಂಗ್ ಜಾಬ್, ಡೈಲಿ ಹೊರಗಡೆ ಓಡಾಡಬೇಕು ತುಮಕೂರು ಡಿಸ್ಟಿಕ್ಕಲ್ಲಿ. ನಮ್ಮ ಕಂಪ್ನಿಯಿಂದ ಕೊಡಿಸ್ತೀನಿ ಅಂದರು, ಅಲ್ಲೂ ಕೊಡಿಸಿಲ್ಲ. ಅದಕ್ಕೆ ನಾನು ಇಲ್ಲಿ ಹಾಸ್ಪಿಟ್ಲ್ ನೆನ್ನೆ ಕೇಳಿದೆ, ನೆನ್ನೆ ಕೇಳೋದಕ್ಕೆ ಬೆಳಗ್ಗೆ ಬನ್ನಿ ಅಂದರು. ಬೆಳಗ್ಗೆ ಅಲ್ಲಿ ಹೋದ್ರೆ 9 ಗಂಟೆಗೆ ಹೋದೆ ನಾನು. ಅಲ್ಲಿ ನನಗೆ ನೆನ್ನೆ ಏನು ಹೇಳಿಲ್ಲ ಅವ್ರು ಟೋಕನ್ ಕೊಡ್ತೀನಿ ಅಂತ. ಅಲ್ಲಿ ಹೋದ್ಮೇಲೆ 60 ಜನಕ್ಕೆ ಟೋಕನ್ ಕೊಟ್ಟು ವಾಪಸ್ ಕಳಿಸಿದ್ರು. ಆಮೇಲೆ ಅಲ್ಲಿಂದ ಮಠಕ್ಕೆ ಹೋಗೋಂಡ್ರು, ಅಲ್ಲೂ ಸಿಗ್ತಾ ಇಲ್ಲ, ಅಲ್ಲೂ ಫುಲ್ ಆಗಿದೆ. ಇಲ್ಲೋಗಿ ಇಲ್ಲಿ ಕೊಡ್ತಾರೆ ಸಂಜೆವರೆಗೂ ಅಂತಂದರು. ಇಲ್ಲಿಗೆ ಬಂದು ನಿಂತ್ಕೊಂಡ್ರೆ ಇಲ್ಲಿ ಹೊರಗಡೆ ಏನು ಬಿಡಲೇ ಇಲ್ಲ, ಈಗ ಬಿಟ್ಟರು ಈಗ ಬಂದರೆ ಕ್ಲೋಸ್ ಆಗಿದೆ ಅಂದರು. ದಿನ ಹಿಂಗೆ ಅಂದರೆ ನಮಗೆ ರಜಾನೂ ಕೊಡಲ್ಲ, ಓಡಾಡಬೇಕು. ನಾಳೆ ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ಬೇಕು ಸರ್? ಅಣ್ಣ, ನನ್ನ ಹೆಸರು ಯೋಗೀಶು. ನಾನು ಶಿರಾಗೇಟಲ್ಲಿ ಉತ್ತರ ಬಡಾವಣೆ ಕಾಲೇಜಲ್ಲಿ 9:00 ಹೋಗಿ ನಿಂತ್ಕೊಂಡಿದ್ದೀನಿ ಕ್ಯೂಅಲ್ಲಿ. 9:00-11:00 ತಕ್ಕ ನಿಂತ್ಕೊಂಡ್ರು, ಒಬ್ಬರು ಬಂದೇ ಇಲ್ಲ ಅಲ್ಲಿ. ಅಲ್ಲಿ ನೋಡಿದ್ರೆ 7 ಗಂಟೆ ಮೇಲೆ ಕೊಡ್ತಾರೆ ಅಂತ ಒಬ್ರು ಅಂತಾರೆ. ಏನು ಇವರು ತುಮಕೂರಿನಲ್ಲಿ ವ್ಯಾಕ್ಸಿನೇಷನ್ ಇದೆಯೋ ಇಲ್ಲ ಇಲ್ವೋ, ಇಲ್ಲ ಏನೋ ಇತ್ತು ಅಂತಂದರೆ ಏನೋ ಕಂಪ್ಲೇಂಟ್ ಇದ್ರೆ ಒಂದು ನಂಬರು, ಒಂದು ಅಧಿಕಾರಿಗಳ ನಂಬರು ಇಶ್ಯೂ ಮಾಡಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ವ್ಯಾಕ್ಸಿನೇಷನ್ ಇಲ್ಲ ಅಂತ ಅಂದರೆ ಒಂದೇನೋ ಒಂದು ಕಂಪ್ಲೇಂಟ್ ಕೊಡ್ಬೋದು. ಏನೂ ಇಲ್ಲ ಅಂದರೆ ನಾವು ಹೆಂಗೆ ಮನೇಲಿ ಔಟ್ ಪೇಷಂಟ್ಗಳು ಇರ್ತಾರೆ, ಅವ್ರನ್ನೆಲ್ಲ ಬಿಟ್ಬಿಟ್ಟು ನಾವು ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳೋಣ ಅಂತ ಬಂದಿರ್ತೀವಿ. ಏನಿಲ್ಲಿ ತುಮಕೂರಿನಲ್ಲಿ ಕರೆಕ್ಟಾಗಿ ನಮಗೆ ಒಂದು ಮಾಹಿತಿ ಕೊಡೋಕೆ ಹೇಳಿ ಅಣ್ಣ. ಡಿ ಸಿ ಅವ್ರಿಗೆ ಆಗಿರಲಿ, ಯಾರಿಗೇ ಆಗಿರಲಿ, ಕರೆಕ್ಟಾಗಿ ಒಂದು ಮಾಹಿತಿಯನ್ನು ನಮ್ಗೆ ಕೊಡೋಕೆ ಹೇಳಿ ಅಣ್ಣ. ಒಂದು ಯಾವುದೋ ಒಂದು ಕಂಪ್ಲೇಂಟ್ ಮಾಡೋಕೆ ಒಂದು ನಂಬರು ಈಗ ಕೊಡೋಕೆ ಹೇಳಿ ನಮಗೆ, ಸಾಕದು ಫಸ್ಟು. ಮತ್ತೊಂದು ವ್ಯಾಕ್ಸಿನ್ ಕೇಂದ್ರವಾದ ಶಿರಾಗೇಟ್ಗೆ ಭೇಟಿ ಕೊಟ್ಟ ಅಮೋಗ್ ಟಿವಿ, ಅಲ್ಲಿಯೂ ಇದೇ ದೃಶ್ಯಾವಳಿಗಳನ್ನು ಕಂಡು ಜನರ ಬಳಿ ಅವರ ಸಮಸ್ಯೆ ಆಲಿಸಿದಾಗ, ಸುಮಾರು 3-4 ದಿನಗಳಿಂದಲೂ ನಾವು ಈ ಕೇಂದ್ರಕ್ಕೆ ಬರುತ್ತಿದ್ದು ನಾವು ಬಂದಾಗ ವ್ಯಾಕ್ಸಿನ್ ಇಲ್ಲ ಎಂದು ಹೇಳಿದರು. ನಾವು 2 ಗಂಟೆಯ ಬಳಿಕ ಮನೆಗೆ ಹೋದಾಗ ವ್ಯಾಕ್ಸಿನ್ ನೀಡುತ್ತಾರೆ, ನಮಗೆ ಮಾಹಿತಿ ಇಲ್ಲದೆ ಪರದಾಡುತ್ತಿದ್ದೇವೆ ಎಂದು ನಮ್ಮ ಕ್ಯಾಮೆರಾ ಮುಂದೆ ತಮ್ಮ ಸಮಸ್ಯೆಯನ್ನ ಹಂಚಿಕೊಳ್ಳುತ್ತಾರೆ. ಎಲ್ಲಿ ತಮ್ಮದು? ಊರು ಯಾವುದು? ಮಳೆ ಫ್ಯಾಕ್ಟ್ರಿ, ಇದು ಇದ್ರಿಮ್ ಹಾಸ್ಪಿಟ್ಲ್ ಇದೆಯಲ್ಲ ಅಲ್ಲಿ. ಇವತ್ತೇನಂತಿದ್ದಾರೆ? ಇವತ್ತು ಅದೇ ಕೊಡ್ತಾರೋ ಇಲ್ವೋ ಕಾಯ್ಕೊಂಡು ಕುಂತಿದ್ದೀವಿ ಅಷ್ಟೇ. ಡೈಲಿ ಹಿಂಗೆ ಬರೋದು ಹೋಗೋದು? ಎಷ್ಟೊತ್ತಿಗೆ ಬಂದಿದ್ರಿ? ನಾನು 9 ಗಂಟೆಗೆ ಬಂದಳು. ನಮ್ಮ ಅಣ್ಣ ಬಂದಿದ್ರು, ನಿಂತ್ಕೊಂಡು ಹೋದ್ರು ಅವರು. ಕೇಳಿದ್ರೆ ಎಲ್ಲ ಹೇಳ್ತಾರೆ ಬರ್ತಾರೆ 2 ಗಂಟೆಗೆ ಅಂತ ಹೇಳ್ತಾರೆ. ಯಾರಿಗೆ ಗೊತ್ತು? ಡೈಲಿ ಪಡ್ಕೊಂಡೇ ಇಲ್ಲ. ಇನ್ನ ಇವತ್ತೇ ಫಸ್ಟ್ನೇದು ಹಾಕಿಸ್ಕೊಳಕ್ ಬಂದಿರೋದು ನಾವು. ಯಾವ ಊರು ನಿಮ್ದು? ಈ ಸಿರಗೇಟೆ. ಹಾಂ, 7 ಗಂಟೆಗೆ ಬಂದಿದ್ದೀವಿ. ಮಂಗಳವಾರ ಬಂದ, ಬುಧವಾರ ಇಲ್ಲ, ಗುರುವಾರ ಬರ್ರಿ ಅಂದರು. ಇನ್ನೂ ಬಂದು ಇವತ್ತು ಬಂದರೆ ಕೊಟ್ಟೇ ಇಲ್ಲ. ನಮ್ಗ ವಯಸ್ಸ 70. ಹಾಂ, ಏನು ಹೇಳಲ್ಲ, ಕೇಳಿದ್ರೆ ಹೋಗ್ತೀವಿ. 8 ಗಂಟೆ. ನಾಗನಾಥ ಪಾಳ್ಯ. 8 ಗಂಟೆಗೆ ಬಂದೆ. ನಾಲ್ಕು ದಿವಸದಿಂದ ಬರ್ತಾ ಇದ್ದೀವಿ. ಸಿಕ್ಕಿಲ್ಲ. 68. ಯಾರು ಬಂದು ಹಾಕಲ್ಲ ಹೋಗ್ರಿ ಅಂದರು. ಅದಕ್ಕೆ ನಾವು ಹಂಗೆ ಕೂತಿದ್ದೀವಿ. ಒಟ್ಟಾರೆ ಕೇಂದ್ರಕ್ಕೆ ಬಂದು ಜನ ಕಾಯೋದಂತೂ ತಪ್ಪಿಲ್ಲ. ಜನರಿಗೆ ಮಾಹಿತಿ ಕೊಡದ ಜಿಲ್ಲಾಡಳಿತ ನಾಳೆ ಬಾ ಎಂದು ಬೋರ್ಡ್ ಹಾಕಿಕೊಳ್ಳಲು ಮುಂದಾಗಿರುವುದು ಎಷ್ಟು ಸರಿ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಕ್ಯಾಮೆರಾಮನ್ ಅಂಜನ್ ಕುಮಾರ್ ಜೊತೆ ಗಜೇಂದ್ರ, ಅಮೋಗ್ ಟಿವಿ, ತುಮಕೂರು.
ಬಡವರ ಮೇಲೆ ಅನುಕಂಪ ಇರಲಿ, ಭೂಮಿ ಮೇಲೆ ಯಾರೇನು ಶಾಶ್ವತ ಅಲ್ಲ, ದುಡ್ಡಿರೋನು ಹೋಗ್ಬೇಕು, ಬಡವನು ಇಲ್ಲಿಂದ ಹೋಗ್ಲೇಬೇಕು ಅಂತ ಮಾಜಿ ಸಚಿವ ಹಾಲಿ ಶಾಸಕ ವೆಂಕಟರಮಣಪ್ಪ ತಿಳಿಸಿದ್ದಾರೆ. ಪಾವಗಡ ಪಟ್ಟಣದ ತುಮಕೂರಿನ ಸಿದ್ಧಾರ್ಥ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹಾಗೂ ಶ್ರೀ ರಾಮಕೃಷ್ಣ ಸೇವಾಶ್ರಮ ಹಾಗೂ ಇನ್ಫೋಸಿಸ್ ಫೌಂಡೇಶನ್ ರವರ ಸಂಯುಕ್ತಾಶ್ರಯದಲ್ಲಿ ಪಟ್ಟಣದ ಮೆಹರ್ ಬಾಬಾ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕೋವಿಡ್ 19 ಮೂರನೇ ಅಲೆಯ ನಿಯಂತ್ರಣ ಯೋಜನೆಯಾದ ವೈದ್ಯರ ನಡೆ ಹಳ್ಳಿಯ ಕಡೆ ಒಂದು ವಾರದ ಕಾರ್ಯಕ್ರಮವನ್ನು ಶಾಸಕರು ಚಾಲನೆ ನೀಡಿ ಮಾತನಾಡಿ, ಕರೋನಾ ಹೋಗಿದೆ ಎಂದು ನಿರ್ಲಕ್ಷ್ಯ ತೋರಬೇಡಿ, ಕುಟುಂಬದ ಸದಸ್ಯರನ್ನ ಕಳೆದುಕೊಳ್ಳುತ್ತೀರಾ, ಎಚ್ಚರಿಕೆಯಿಂದ ಅಧಿಕಾರಿಗಳ ಸೂಚನೆ ಪಾಲಿಸಿ, ಕರೋನಾ ರೋಗ ವೈದ್ಯರನ್ನೇ ಬಿಡದ ರೋಗ, ಸಾಮಾನ್ಯ ಮನುಷ್ಯರನ್ನು ಬಿಡುತ್ತದೆಯೇ, ಕೋವಿಡ್ ವ್ಯಾಕ್ಸಿನ್ ಪ್ರತಿಯೊಬ್ಬರು ಪಡೆದುಕೊಂಡ ತಮ್ಮ ಕುಟುಂಬದ ಸದಸ್ಯರಿಗೆ ಹಾಕಿಸುವ ಮೂಲಕ ಕರೋನಾ ಮುಕ್ತ ತಾಲೂಕು ಮಾಡಲು ಪ್ರತಿಯೊಬ್ಬರು ಶ್ರಮಿಸಬೇಕು ಎಂದರು. ಅದನ್ನು ಬಿಟ್ಟು ಬರೀ ದುಡ್ಡು 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 ಬಡವರು ಅಯ್ಯೋ ಅಂತಲೂ ಕೂಡ ಕೆಲವು ವೈದ್ಯರಿಗೆ ಕರ್ಣನೇ ಬರೋದೇ ಇಲ್ಲ, ಇಂಜೆಕ್ಷನ್ ಕೊಡೋದಿಲ್ಲ ನನ್ನ ಹತ್ರ ಬಂದ ಸ್ವಾಮಿಯ ಸೇವೆ ಕೊಡೋದಿಲ್ಲ ಅಂತ ದುಡ್ಡು ಕೊಡೋರು ಒಂದು ಮಾತು ಹೇಳಿ ಸ್ವಲ್ಪ ನೀವಾದ್ರೂ ಸಹಾಯ ಮಾಡಿ ಸ್ವಾಮಿ ಹೇಳಿ ಕೊಡೋದಿಲ್ಲ ಅಂತ ಹಾಗೆ. ಇಂಥ ಕೊರೋನಾ ಬಂದಾಗ 19 ಕೋವಿಡ್ ಬಂದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕಿದೆ, ಯಾರೊಂದು ಶಾಶ್ವತವಲ್ಲ ಈ ಪ್ರಾಣ, ನಾವು ಒಂದಿನ ಹೋಗ್ತೀವಿ ಕಷ್ಟ ಕಾಲದಲ್ಲಿ ಕಷ್ಟದಲ್ಲಿ ಒಬ್ಬರಿಗೆ ಆಸರೆ ಆಗಲೇಬೇಕು, ಬಡವರ ಬಗ್ಗೆ ಅನುಕಂಪವನ್ನು ನಾವು ತೋರಿಸಲೇಬೇಕಾಗ್ತದೆ. ಸೆಂಟ್ರಲ್ ಮಂತ್ರಿಗಳು ಹೋದ್ರು ಈ ಕಾಯಿಲೆಯಿಂದ. ನಂತರ ಜಪಾನಂದ ಸ್ವಾಮೀಜಿ ಮಾತನಾಡಿ, ಕರೋನಾ ಎರಡನೇ ಅಲೆಯನ್ನ ಮೆಟ್ಟಿ ನಿಲ್ಲುವ ಶಕ್ತಿ ನಮ್ಮ ಭಾರತೀಯರಿಗೆ ಬಂದಿದೆ, ಕರೋನಾ ನಿಯಂತ್ರಣಕ್ಕೆ ಹಲವು ಇಲಾಖೆಯವರು ರಾತ್ರಿ ಹಗಲು ಶ್ರಮಿಸುತ್ತಿದ್ದಾರೆ, ನಾವು ಈಗ ಮೂರನೇ ಅಲೆಗೂ ಸಿದ್ಧಗೊಂಡಿದ್ದೇವೆ, ಈಗಾಗಲೇ ನಮ್ಮ ರಾಜ್ಯದ ಎರಡು ಜಿಲ್ಲೆಗಳಾದ ರಾಯಚೂರು ಯಾದಗಿರಿ ಜಿಲ್ಲೆಗಳಲ್ಲಿ ಮಕ್ಕಳಲ್ಲಿ ಪೌಷ್ಟಿಕಾಂಶ ಕಡಿಮೆ ಇರುವ ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ, ನಾಳೆಯಿಂದಲೇ ಆ ಭಾಗದಲ್ಲಿ ಹೋಗಿ ಪೌಷ್ಟಿಕ ಆಹಾರ ನೀಡುವ ಕಾರ್ಯಕ್ರಮವನ್ನು ಚಾಲನೆ ನೀಡುತ್ತೇವೆ ಎಂದರು. ಅದಕ್ಕೆ ನಾವು ರೆಡಿ ಆಗ್ಬೇಕು, ನೀವು ಜೊತೆಲಿ ಇರ್ಬೇಕು ಅಂತ ನಾನು ಅವ್ರನ್ನ ಜಸ್ಟ್ ಫೋನ್ ಮಾಡಿದ್ದು. ಈ ಪ್ರೋಗ್ರಾಮ್ ನ ಬರ್ತೀನಿ ಸ್ವಾಮೀಜಿ, ಇದು ನನ್ನ ಪ್ರೋಗ್ರಾಮ್ ಅಂತ ಹೇಳಿ ಬಂದಿದ್ದಾರೆ. ಅವರ ವೈಶಾಲ್ಯ ತಿಳ್ಕೊಂಡ್ರೆ ಅಯ್ಯೋ ಇನ್ನೇನು ಸ್ವಾಮೀಜಿ ಮಾಡ್ಕೊಂಡು ಹೋಗಿ ಈ ಪ್ರೋಗ್ರಾಮ್ ಅಂತ ಏನಿಲ್ಲ, ನಾ ಬರ್ತೀನಿ ಅಂತ ಹೇಳಿದ್ರು. ಯಾಕೆ ಮೂರನೇ ಅಲೆ ಭಯ ಆಗುತ್ತೆ ಅಂದ್ರೆ, ಇಲ್ಲಿ ಮೆಡಿಕಲ್ ಎಕ್ಸ್ಪರ್ಟ್ಸ್ ಎಲ್ಲ ಕೂತಿದ್ದಾರೆ, ಮೂರನೇ ಅಲೆ ಮುಖ್ಯವಾಗಿ ಮಕ್ಕಳ ಮೇಲೆ ಕಣ್ಣಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ನಿನ್ನೆಯ ಡಾಕ್ಟರ್ ದೇವಿ ಶೆಟ್ಟಿಯ ರಿಪೋರ್ಟ್ ಪ್ರಕಾರ ಕರ್ನಾಟಕದಲ್ಲಿ 4.5 ಲಕ್ಷ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಯಾವ ಮಕ್ಕಳು ಬೇಕಾರಾಗ್ಬೋದು. ಆದ್ರಿಂದ ನಾವೆಲ್ಲ ಅದರಲ್ಲೂ ತಾಯಿಯಂದ್ರೆ ಕೂತ್ಕೊಂಡಿದ್ದೀರಾ, ಹಿರಿಯರು ಕೂತ್ಕೊಂಡಿದ್ದೀರಾ, ನಮ್ಮ ಆದಮ್ಯ ಕರ್ತವ್ಯ ಆ ಮುಂದಿನ ಪೀಳಿಗೆನ ಮುಂದಿನ ಭವಿಷ್ಯ ಭಾರತವನ್ನು. ವೈದ್ಯ ಪ್ರಭಾಕರ್ ಮಾತನಾಡಿ, ರಾಜ್ಯದಲ್ಲಿ ಮಕ್ಕಳ ವೈದ್ಯರ ಕೊರತೆ ಇದ್ದು ತಮ್ಮ ತಮ್ಮ ಮಕ್ಕಳಿಗೆ ಜೋಪಾನವಾಗಿ ಕಾಪಾಡುವ ಕೆಲಸ ಮನೆಯವರು ಮಾಡಬೇಕು ಎಂದರು. ವೈದ್ಯರುಗಳ ಮುಂದೆಯೇ ಅದೆಷ್ಟು ಜನರು ಮರಣ ಹೊಂದಿದ್ದಾರೆ, ಇದಕ್ಕೆ ಆಕ್ಸಿಜನ್ ಕೊರತೆ, ಬೆಡ್ಗಳ ಕೊರತೆ, ಇತರೆ ಹಲವು ಸಮಸ್ಯೆಗಳನ್ನು ಒಳಗೊಂಡಿದ್ದವು. ವೈದ್ಯರಾದ ನಾವು ಕೂಡ ಏನು ಮಾಡಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಯಾರೂ ನಿರ್ಲಕ್ಷ್ಯ ತೋರಬೇಡಿ, COVID-19 ಪ್ರಕರಣಗಳು ಕಡಿಮೆಯಾಗಿವೆ ಹೊರತು ನಮ್ಮನ್ನು ಬಿಟ್ಟು ಹೋಗಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮೇಲೆ ಪ್ರಭಾವ ತೋರಬಹುದು ಎಂದರು. ಒಂದು ದಿನ ಒಂದೇ ದಿನ 20 ಪೇಷಂಟ್ ಸಡನ್ ಆಗಿ ಬಂದ್ಬಿಟ್ಟಿದೆ, ನಮ್ಗೆ ಆಕ್ಸಿಜನ್ ಇಲ್ಲ, ನಾವು ಪ್ರಿಪೇರ್ ಆಗಿಲ್ಲ, ಪೇಷಂಟ್ ಆಂಬ್ಯುಲೆನ್ಸ್ ಅಲ್ಲಿ ಸತ್ತೋಗ್ತಾ ಇದ್ದಾರೆ, ತಗೊಳಕ್ ಆಗ್ತಾ ಇಲ್ಲ, ಬೆಡ್ ಇಲ್ಲ. ಫಸ್ಟ್ 15 ಡೇಸ್ ಅಂತೂ ಕಣ್ಣಲ್ಲಿ ನೀರು ಬಂತು. ನಮ್ಮ ವೆಂಕಟರಮಣಪ್ಪ ಅವ್ರಿಗೆ ಫೋನ್ ಮಾಡಿದ್ದೆ, ಏ ನಮ್ಮೂರ ಕಡೆ ಫೋನ್ ನಮ್ಮೂರಲ್ಲಿ ಬದುಕ್ಸಯ್ಯ ಅಂತ ಏನ್ ಹೇಳದೇ, ಶಾಸಕರಿಗೆ ಇಲ್ಲ ಅನ್ನುವಷ್ಟು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ, ಇಂಥ ಒಂದು ಪರಿಸ್ಥಿತಿ ಬಿಕಾಸ್ ನಾವು ಯಾರು ಪ್ರಿಪೇರ್ ಆಗಲಿಲ್ಲ. ಬಟ್ ಪ್ರಿಪೇರ್ ಆಗ್ಬೇಕಾಗಿತ್ತು. ಈಗ ಸ್ವಾಮೀಜಿ ಯಾವಾಗಲೂ ಹೇಳ್ತಾ ಇದ್ರು, ಮೂರನೇ ಅಲೆ ಅಂತ ಯಾಕೆ ಹೇಳ್ತಾ ಇದಾರೆ ಅಂದ್ರೆ ಎರಡನೇ ಅಲೆಯಲ್ಲಿ ತಪ್ಪು ಮಾಡಿದ್ವಿ ನಾವು. ಈ ವೇಳೆ ತಹಶೀಲ್ದಾರ್ ಕೆ ಎನ್ ನಾಗರಾಜ್, ಪುರಸಭೆ ಅಧ್ಯಕ್ಷ ರಾಮೋಂಜನಪ್ಪ, ಪುರಸಭೆ ಮುಖ್ಯಾಧಿಕಾರಿ ಅರ್ಚನಾ, ತಾಲೂಕು ವೈದ್ಯಾಧಿಕಾರಿ ತಿರುಪತಯ್ಯ, ಮಲ್ಲಿಕಾರ್ಜುನ್ ಹಾಗೂ ಮತ್ತಿತರರು ಹಾಜರಿದ್ದರು. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ಹುಳಿಯಾರು ಕೆಂಕಿರೆ ಬಿಎಂಎಸ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಟ್ಯಾಬ್ಲೆಟ್ ವಿತರಣಾ ಸಮಾರಂಭ ನಡೆಯಿತು. ವಿದ್ಯಾರ್ಥಿಗಳಿಗೆ ಟ್ಯಾಬ್ ವಿತರಿಸಿದ ಸಚಿವ ಜೆಸಿ ಮಾಧುಸ್ವಾಮಿ ಅವರು ಪ್ರೀತಿ ಮತ್ತು ಪ್ರೇಮದ ಪಾಠ ಮಾಡಿ ಗಮನ ಸೆಳೆದರು. ಹೌದು, ಸಚಿವ ಜೆಸಿ ಮಾಧುಸ್ವಾಮಿ ಮಾತನಾಡುತ್ತಾ, ನೋಡುವುದಕ್ಕಿಂತ ಓದುವುದು ಶ್ರೇಷ್ಠ,
ನೋಡುವುದಕ್ಕೂ ಕೇಳುವುದಕ್ಕೂ ಒಂದು ಮಿತಿ ಇರುತ್ತದೆ. ಆದರೆ ಓದುವುದಕ್ಕೆ ಮಿತಿ ಎನ್ನುವುದಿಲ್ಲ. ಓದು ಯಾವುದೋ ಪ್ರಪಂಚಕ್ಕೆ ಕೊಂಡೊಯ್ಯುತ್ತದೆ. ಹೀಗೆಂದು ರಾಮಾಯಣದ ಸೀತೆ ಪಾತ್ರ ನೆನಪು ಮಾಡಿಕೊಂಡರು. ರಾಮಾಯಣ ಓದಿದವರಿಗಿದ್ದ ಸೀತೆ ಮೇಲಿನ ಕಲ್ಪನೆಯನ್ನ ಧಾರಾವಾಹಿ ತೆಗೆದು ಸೌಂದರ್ಯಕ್ಕೆ ಸೀಮಿತಗೊಳಿಸಿದರು. ಸೀತೆ ಎಂದರೆ ಧಾರಾವಾಹಿಯ ಸುಂದರವಾದ ಹೀರೋಯಿನ್ ನೆನಪಿಗೆ ಬರುವಂತೆ ಮಾಡಿಬಿಟ್ಟರು. ಎನ್ಐ ಸಂದರ್ಭದಲ್ಲಿ ಪ್ರಾಚಾರ್ಯ ಬೆಳಗೆರೆ ಕೃಷ್ಣಮೂರ್ತಿರವರು ಸೀತೆ ಸುಂದರವಾಗಿ ಇದ್ದರೂ ಇರಬಹುದೇನೋ ಹೀಗೆಂದು ಮಾತು ಸೇರಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ಪ್ರೀತಿ ಪ್ರೇಮದ ಪಾಠ ಆರಂಭಿಸಿದರು. ಸೌಂದರ್ಯಕ್ಕೂ ಪ್ರೀತಿಗೂ ಸಂಬಂಧವೇ ಇಲ್ಲ. ಸೌಂದರ್ಯವಾಗಿರುವವರನ್ನೇ ಎಲ್ಲರೂ ಪ್ರೀತಿಸುವುದಿಲ್ಲ. ಪ್ರೀತಿ ಮನಸ್ಸಿನ ಭಾವನೆಯಿಂದ ಉದ್ಭವವಾಗುತ್ತದೆ, ಬಿಟ್ಟರೆ ಆಕರ್ಷಣೆಯಿಂದ ಉದ್ಭವವಾಗುತ್ತದೆ ಎಂದು ನಾನು ತಿಳಿದಿಲ್ಲ ಎಂದರು. ಸೀತೆ ಬಗ್ಗೆ ನಮ್ಮ ಕಲ್ಪನೆ ಇತ್ತಪ್ಪ, ಅವನ ಯಾವನೋ ಬಂದ ಒಂದು ಧಾರಾವಾಹಿ ಮಾಡಿ ಸೀತೆ ನಮ್ಗೆ ಸಿನಿಮಾ ತರಕ್ಕೆ ರಿಮೇಕ್ ಮಾಡುವ ನಮ್ಮ ಆಲೋಚನೆ ಅಲ್ಲೋಗಿ ನಿಂತು ಬಿಡ್ತೀನಿ ಅಷ್ಟೇ. ಸೀತೆ ಒಳಗೊಂಡಿದ್ದಲ್ಲಿ ತಲೆ ಮೊದಲೇ ಬರ್ತಿರ್ಲಿಲ್ಲ. ಮತ್ತೆ ಆ ಕರ್ತೃ ಸೀತೆನ ಬಹಳ ಲಕ್ಷಣವಾಗಿ ಎಲ್ಲೂ ಹೇಳಿರಲಿಲ್ಲ. ನಾವು ಹೀರೋಯಿನ್ಗಳು ನಾಲ್ಕುಟ್ಟಿಗೆ ಅದನ್ನು ತಂದುಬಿಟ್ಟು ಅದು ಎಲ್ಲೂ ಹೇಳಿರಲಿಲ್ಲ. ಆ ಸೀತೆ ಬಹಳ ಸುಂದರಿ ಅಂತ ಹೇಳಿ ನಾವು ಬ್ರಹ್ಮಾಂಡ ಓದಿರಲಿಲ್ಲ. ಧಾರಾವಾಹಿ ಸಿನಿಮಾ ಬಂದ್ಮೇಲೆ ಸೀತೆ ಸುಂದರ ಆಗುತ್ತೆ. ಸೀತೆ ಆಲೋಚನೆ ನಮ್ಗಳು ಇಲ್ಲ. ಸೌಂದರ್ಯಕ್ಕೂ ಪ್ರೀತಿಗೂ ಸಂಬಂಧವೇ ಇದೆ. ಹೇಳಿ ಸೌಂದರ್ಯವಾಗಿರೋ ಎಲ್ಲ ಪ್ರೀತಿಸ್ತಾರೆ ಅಂತ ಯಾರಾದ್ರೂ ಭಾವಿಸ್ಕೊಂಡು ಮುಂದಾಡ್ತಾರೆ. ಪ್ರೀತಿ ಅದು ಮನಸ್ಸಿನಿಂದ ಅನುಭವ ಆಗುತ್ತೆ, ಭಾವನೆಯಿಂದ ಅನುಭವ ಆಗುತ್ತೆ ಬಿಟ್ರೆ ಆಕರ್ಷಣೆಯಿಂದ ಬರೋದು ಪ್ರೀತಿ ಅಂತ ನಾನು ತಿಳ್ಕೊಂಡಿಲ್ಲ. ನೀವೇನು ತಿಳ್ಕೊಂಡಿರೋ ಆಕರ್ಷಣೆ ಆಕರ್ಷಣೆ ಆಕರ್ಷಣೆನೇ ಬೇರೆ ಪ್ರೀತಿನೇ ಬೇರೆ. ಆಕರ್ಷಣೆ ಪ್ರೀತಿನಲ್ಲಿ ಏನಾದ್ರೆ ಬಹಳ ಒಳ್ಳೇದು. ಹಾಗಂತ ಆಕರ್ಷಿತರಾಗೇ ಪ್ರೀತಿ ಮಾಡ್ಬೇಕು ಅಂತಿಲ್ಲ. ಬೇರೆ ಬೇರೆ ಬೇಕಾದಷ್ಟು ಆಯಾಮ ಇರ್ತವೆ ಪ್ರೀತಿ ಬರ್ಲಿಕ್ಕೆ. ದೇವರ ಕಾರಣಕ್ಕೆ ಪ್ರೀತಿ ಬರುತ್ತೆ ಅಂತ ನಾನು ಭಾವಿಸಬಾರ್ದು. ಪ್ರೀತಿ ಶ್ರೇಷ್ಠ, ಆಕರ್ಷಣೆ ಅಷ್ಟೇ. ನಾನು ಪ್ರೀತಿಸಬೇಕು. ನಾನು ಪ್ರೇಮದ ವಿಷಯ ಮಾತಾಡ್ತಾ ಇಲ್ಲ, ನಾನು ಪ್ರೀತಿ ವಿಷಯ ಮಾತಾಡ್ತಿದ್ದೇನೆ. ನಿಮ್ಮ ಮಕ್ಕಳಿಗೆ ಪ್ರೀತಿಗೆ ಪ್ರೇಮಕ್ಕೆ ವ್ಯತ್ಯಾಸ ಗೊತ್ತಾಗುತ್ತೆ. ಒಬ್ಬರನ್ನೊಬ್ರು ಪ್ರೀತಿಸೋದು ಶ್ರೇಷ್ಠ. ಪ್ರೇಮ ಹೆಣ್ಣು ಗಂಡಿನ ಮಧ್ಯೆ ಅವರ ವಸ್ತು. ಮನುಷ್ಯರು 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 ಪ್ರಾಣಿಗಳು ಮನುಷ್ಯರು ಪ್ರಕೃತಿನ ಇಷ್ಟಪಡೋದು ಪ್ರೀತಿ. ಅದು ಬರಬೇಕಾದ್ರೆ ಅದಕ್ಕೆ ಬೇಕಾದಷ್ಟು ಕಾರಣಗಳಿರ್ತವೆ. ಅದೇ ಕಾರಣಕ್ಕೆ ಬರುತ್ತೆ ಬಳಸಬಾರ್ದು. ಹಾಗೆ ಗ್ರಹಿಸೋದನ್ನ ಕಲ್ತ್ಕೋಬೇಕು. ಆಕರ್ಷಣೆಯೇ ಬೇರೆ, ಪ್ರೀತಿಯೇ ಬೇರೆ. ಆಕರ್ಷಣೆ ಪ್ರೀತಿಯಲ್ಲಿ ಕೊನೆಗೊಂಡರೆ ಒಳ್ಳೆಯದು. ಹಾಗಂತ ಆಕರ್ಷಿತರಾಗಿಯೇ ಪ್ರೀತಿ ಮಾಡಬೇಕೆಂಬ ನಿಯಮವಿಲ್ಲ. ಪ್ರೀತಿ ಶ್ರೇಷ್ಠವಾದದ್ದು. ಪ್ರೀತಿ ಹುಟ್ಟಲು ಬೇಕಾದಷ್ಟು ಆಯಾಮಗಳಿವೆ. ಹಾಗಾಗಿ ಮಕ್ಕಳಿಗೆ ಪ್ರೀತಿ ಮತ್ತು ಪ್ರೇಮದ ವ್ಯತ್ಯಾಸ ಗೊತ್ತಾಗಬೇಕು. ಪ್ರೇಮ ಹೆಣ್ಣುಗಂಡಿನ ಮಧ್ಯೆ ಬರುತ್ತದೆ. ಮನುಷ್ಯ ಮನುಷ್ಯನನ್ನ, ಪ್ರಕೃತಿ ಪ್ರಕೃತಿಯನ್ನ, ಮನುಷ್ಯ ಪ್ರಾಣಿಗಳನ್ನು ಇಷ್ಟಪಡುವುದು ಪ್ರೀತಿ ಎಂದು ವಿವರಣೆ ಮಾಡಿ ಗಮನ ಸೆಳೆದರು. ಬ್ರೇಕ್ನ ಬಳಿಕ ಅಮೋಗ್ ನ್ಯೂಸ್ಗೆ ಮತ್ತೆ ಸ್ವಾಗತ. ವಿದ್ಯಾರ್ಥಿಗಳ ಶೈಕ್ಷಣಿಕ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಪದವಿ ವಿದ್ಯಾರ್ಥಿಗಳ ಆನ್ಲೈನ್ ತರಗತಿಗಳಿಗೆ ಅನುಕೂಲವಾಗಲಿ ಅಂತ ಉಚಿತವಾಗಿ ಟ್ಯಾಬ್ ವಿತರಣೆ ಮಾಡ್ತಾ ಇದ್ದು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಶಾಸಕ ವಿ ಮುನಿಯಪ್ಪ ಹೇಳಿಕೆ ನೀಡಿದ್ದಾರೆ. ನಗರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಗುರುವಾರ ಆಯೋಜಿಸಲಾಗಿದ್ದ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಟ್ಯಾಬ್ ವಿತರಣೆ ಹಾಗೂ ಸ್ಮಾರ್ಟ್ ಕ್ಲಾಸ್ ಕೊಠಡಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಶಾಸಕ ವಿ ಮುನಿಯಪ್ಪ ಮಾತನಾಡಿ, ಕೋವಿಡ್ ಇರುವ ಕಾರಣ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗಬಾರದು ಎಂಬ ನಿಟ್ಟಿನಲ್ಲಿ ಉಚಿತ ಟ್ಯಾಬ್ ವಿತರಿಸಲಾಗುತ್ತಿದೆ. ವಿದ್ಯಾರ್ಥಿಗಳು ಮನೆಯಲ್ಲಿಯೇ ಇದ್ದು ಆನ್ಲೈನ್ ತರಗತಿಯ ಶಿಕ್ಷಣ ಪಡೆದುಕೊಳ್ಳುವ ಮೂಲಕ ಇದರ ಸದುಪಯೋಗ ಪಡಿಸಿಕೊಳ್ಳಿ ಎಂದರು. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಕೆಲಸನೂ ಮಾಡ್ತಾ ಇದೆ. ಅದನ್ನು ಸುಧಾರಣೆ ಮಾಡ್ತಕ್ಕಂಥ ಅಥವಾ ನಿರ್ವಹಣೆ ಮಾಡ್ತಕ್ಕಂಥ ಕೆಲಸ ಏನು ಅಂದ್ಕೊಳ್ತೀವಿ ನಾವು ಶಾಲೆಯಲ್ಲಿ, ಅದು ಬಹುಶಃ ನನ್ನ ಮಟ್ಟಿಗೆ ನಾನು ಬಂದಾಗೆಲ್ಲ ಯಾವಾಗ ಗಮನಿಸ್ತೀನಿ. ಅವರ್ ದಿಸ್ ಕಾಲೇಜ್ ವಾಸ್ ಬೀನ್ ಮೇಂಟೈನಿಂಗ್ ದಿ ಡೆಕೋರಮ್ ಆಫ್ ದಿ ಕಾಲೇಜ್ ಅಂತ. ಏನು ಡೆಕೋರಮ್ ಎಲ್ಲ ಮೇಂಟೈನ್ ಮಾಡೋದೇನು, ಅದು ನಮಗಿದೆ. ಹೊಸ ಕಾಲೇಜು ಹೊಸ ಇದು ಸ್ವಲ್ಪ ಚೆನ್ನಾಗಿದೆ. ನಮ್ಗೆ ಭಾಳ ಖುಷಿ ಆಯಿತು ಪ್ರಾಂಶುಪಾಲರು ಹೇಳ್ತಾರೆ.
ಪ್ರಸಕ್ತ ಪದವಿ ಪ್ರಥಮ ವರ್ಷದ 131 ಮಂದಿ ವಿದ್ಯಾರ್ಥಿಗಳ ಪೈಕಿ 10 ಮಂದಿಗೆ ಮಾತ್ರ ಸಾಂಕೇತಿಕವಾಗಿ ಟ್ಯಾಬ್ ವಿತರಿಸಲಾಗಿದ್ದು ಉಳಿದ ವಿದ್ಯಾರ್ಥಿಗಳಿಗೆ ಕಾಲೇಜಿನಲ್ಲಿಯೇ ಟ್ಯಾಬ್ ವಿತರಿಸಲಾಗುವುದು ಎಂದರು. ಇನ್ನು ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ಡಾಕ್ಟರ್ ಜಿ ಮುರಳಿ ಆನಂದ್, ನಗರಸಭೆ ಪೌರಾಯುಕ್ತ ಶ್ರೀನಿವಾಸ್, ನಗರ ಠಾಣೆ ಪಿಎಸ್ಐ ಸತೀಶ್, ಪ್ರಾಧ್ಯಾಪಕರಾದ ಡಾಕ್ಟರ್ ವಿ ವೆಂಕಟೇಶ್, ಜಿಕೆ ರಮೇಶ್ ಇನ್ನಿತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ್ ಟಿವಿ, ಶಿಡ್ಲಘಟ್ಟ. ಕೋವಿಡ್ನಿಂದ ಮೃತಪಟ್ಟವರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು ಅಂತ ಶಾಸಕ ಎಂ ಕೃಷ್ಣಾರೆಡ್ಡಿ ಒತ್ತಾಯಿಸಿದ್ದಾರೆ. ಸರ್ಕಾರಕ್ಕೆ ವಿದ್ಯುತ್ ದರ ಏರಿಕೆ ಮಾಡಿರ್ತಕ್ಕಂತ ಸರ್ಕಾರಕ್ಕೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರ್ತಕ್ಕಂತ ಸರ್ಕಾರಕ್ಕೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರೋಧಿಸಿ ಚಿಂತಾಮಣಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಜೆಡಿಎಸ್ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಶಾಸಕ ಎಂ ಕೃಷ್ಣಾರೆಡ್ಡಿ, ತಾಲೂಕಿನಲ್ಲಿ ಕೋವಿಡ್ನಿಂದ ಹಲವಾರು ಬಡ ಕುಟುಂಬಸ್ಥರು ಮೃತಪಟ್ಟಿದ್ದಾರೆ. ಕೆಲವು ಕುಟುಂಬಗಳಲ್ಲಿ ಸಂಪಾದನೆ ಮಾಡುತ್ತಿದ್ದ ವ್ಯಕ್ತಿಗಳು ಮೃತಪಟ್ಟು ಕುಟುಂಬಗಳು ಅನಾಥವಾಗಿವೆ. ಸರ್ಕಾರದ ನಿರ್ಲಕ್ಷ್ಯ ಹಾಗೂ ಕೆಟ್ಟ ಆಡಳಿತ ಧೋರಣೆಯಿಂದ ಆಸ್ಪತ್ರೆಗಳಲ್ಲಿ ಬೆಡ್, ಆಮ್ಲಜನಕ, ವೆಂಟಿಲೇಟರ್ಸ್, ರೆಮ್ಡಿಸಿವಿರ್ ಇಲ್ಲದೆ ಮೃತಪಟ್ಟಿದ್ದಾರೆ. ಹೀಗಾಗಿ ಸರ್ಕಾರ ಪ್ರತಿಯೊಬ್ಬರಿಗೂ 5 ಲಕ್ಷ ರೂಪಾಯಿ ನೀಡಬೇಕೆಂದು ಆಗ್ರಹಿಸಿದರು. ಇವತ್ತು ಮನವಿ ಪತ್ರವನ್ನು ಇವತ್ತು ಕಳಿಸ್ತಾ ಇದ್ದೇವೆ. ಇವತ್ತು ಕೇಂದ್ರ ಮತ್ತು ರಾಜ್ಯ ಈ ಒಂದು ಬೆಲೆ ಏರಿಕೆಗಳು, ಪೆಟ್ರೋಲ್ ಡೀಸೆಲ್ ಬೆಲೆ ಇರ್ಬೋದು ಮತ್ತು ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಇರ್ಬೋದು ಮತ್ತು ರಸಗೊಬ್ಬರಗಳ ಬೆಲೆ ಏರಿಕೆ ಇರ್ಬೋದು, ವಿದ್ಯುತ್ ಬಿಲ್ಲು ಬೆಲೆ ಏರಿಕೆ ಇರ್ಬೋದು, ಇವೆಲ್ಲವನ್ನು ಕೂಡ ವಾಪಸ್ ತಗೊಳ್ಬೇಕು. ಇದೆಲ್ಲ ಕೂಡ ವಾಪಸ್ ತಗೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇದೆಲ್ಲ ಸ್ವಲ್ಪ ಈ ಕೊರೋನಾ ಸ್ವಲ್ಪ ಸಡಿಲಿಕೆ ಆದ ನಂತರ ಕನಿಷ್ಠ 5,000 ಜನ ನಾವು ಸೇರಿ ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ದೊಡ್ಡ ಒಂದು ಪ್ರತಿಭಟನೆಯನ್ನು ನಾವು ಮಾಡಿಕೊಳ್ತೇವೆ. ಅದರ ಜೊತೆಗೆ ಇವತ್ತು ಕೊರೋನಾದಿಂದ ಸತ್ತಿರ್ತಕ್ಕಂಥವ್ರು ನಮ್ಮ ತಾಲೂಕಿನಲ್ಲಿ ಇವತ್ತು ಕೊರೋನಾದಿಂದ ಸತ್ತಿರ್ತಕ್ಕಂಥ ಅನೇಕ ಕುಟುಂಬಗಳು ಬಡ ಕುಟುಂಬಗಳಲ್ಲಿ ಇವತ್ತು ಭಾಳಷ್ಟು ಜನ ಸತ್ತಿದ್ದಾರೆ. ಆ ಸತ್ತಿರ್ತಕ್ಕಂಥದ್ದು ಕಾರಣ ಏನು ಅಂತ ಹೇಳಿದ್ರೆ ಬೆಡ್ ಇಲ್ಲ, ಬೆಡ್ ಸಿಕ್ಕದೆ ಭಾಳಷ್ಟು ಜನ ಸತ್ತಿದ್ದಾರೆ, ಆಕ್ಸಿಜನ್ ಸಿಕ್ಕದೆ ಭಾಳಷ್ಟು ಜನ ಸತ್ತಿದ್ದಾರೆ, ರೆಮ್ಡಿಸಿವಿರ್ ಇಂಜೆಕ್ಷನ್ ಸಿಕ್ಕದೆ ಭಾಳ ಜನ ಸತ್ತಿದ್ದಾರೆ. ಇದಕ್ಕೆ ಕಾರಣ ವೆಂಟಿಲೇಟರ್ ಇದೆ, ಇವತ್ತು ಭಾಳಷ್ಟು ಜನ ಸತ್ತಿದ್ದಾರೆ. ಇದಕ್ಕೆ ಕಾರಣ ಕರ್ನಾಟಕ ಸರ್ಕಾರ. ಹಾಗಾಗಿ ಸತ್ತಿರ್ತಕ್ಕಂಥ ಎಲ್ಲರಿಗೂ ಕೂಡ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. 5 ಲಕ್ಷ, ಯಾಕಂದರೆ ಸತ್ತಿರ್ತಕ್ಕಂಥವರು ಕರ್ನಾಟಕ ಸರ್ಕಾರದ ಧೋರಣೆಯಿಂದ ಸತ್ತಿರ್ತಕ್ಕಂಥದ್ದು. ಹಾಗಾಗಿ ಕರ್ನಾಟಕ ಸರ್ಕಾರ 5 ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದೆ. ಪೆಟ್ರೋಲ್ ಡೀಸೆಲ್, ಅಡುಗೆ ಅನಿಲ, ರಸಗೊಬ್ಬರಗಳು, ವಿದ್ಯುತ್ ದರ ಏರಿಕೆಯಿಂದ ರೈತರು, ಸಾಮಾನ್ಯ ಜನರು, ಮಧ್ಯವರ್ಗದವರು ಜೀವನ ನಡೆಸುವುದು ದುಸ್ತರವಾಗಿದೆ. ಅಗತ್ಯ ವಸ್ತುಗಳ ಬೆಲೆ ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಗಗನಕ್ಕೆ ಏರಿವೆ. ಕೊರೋನಾ ಸಂಕಷ್ಟ ಕಾಲದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬೆಲೆ ಏರಿಕೆ ಮಾಡುವ ಮೂಲಕ ಗಾಯದ ಮೇಲೆ ಬರೆ ಎಳೆಯುತ್ತಿವೆ ಎಂದು ಟೀಕಿಸಿದರು. ಕೇಂದ್ರ ಸರ್ಕಾರ ಇಂಧನ ಬೆಲೆ ಏರಿಕೆಯ ಪರಿಣಾಮವಾಗಿ ಎಲ್ಲ ವಸ್ತುಗಳ ಬೆಲೆ ಹೆಚ್ಚಾಗಿದೆ, ಸಾಗಾಣಿಕೆ ವೆಚ್ಚ ಜಾಸ್ತಿಯಾಗಿದೆ, ಡೀಸೆಲ್ ಬೆಲೆ ಹೆಚ್ಚಾಗಿರುವುದರಿಂದ ರೈತರ ಕೃಷಿ ವೆಚ್ಚಗಳು ಅಧಿಕವಾಗಿವೆ, ರೈತರ ಉತ್ಪನ್ನಗಳ ಬೆಲೆ ಕುಸಿತದಿಂದ ಕಂಗಾಲಾಗಿ ಕೃಷಿಯಿಂದ ವಿಮುಖವಾಗುತ್ತಿರುವ ರೈತರಿಗೆ ಭಾರಿ ಹೊಡೆತವಾಗಿದೆ ಎಂದು ಖಂಡಿಸಿದರು. ಇವತ್ತು ವಿದ್ಯುತ್ ದರ ನಿರಂತರವಾಗಿ ಏರ್ತಾ ಇದೆ. ಇವತ್ತು ವಿದ್ಯುತ್ ದರ ವಿಚಾರವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ದೆಹಲಿಯಲ್ಲಿ ಸುಮಾರು 200 ಯೂನಿಟ್ಗಳು ಉಚಿತವಾಗಿ ಇವತ್ತು ಕೊಡ್ತಾ ಇದ್ದಾರೆ. ಆದರೆ ಈ ರಾಜ್ಯ ಸರ್ಕಾರ ನಿರಂತರವಾಗಿ ಬೆಲೆ ಏರ್ತಾ ಇದೆ, ಅದು ಜನರ ಮೇಲೆ ಅದರ ಹೊರೆ ಎಳಿತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ರೈತರ ನೆರವಿಗೆ ಬರ್ತೀವಿ ಅಂಥೇಳಿ, ರೈತರ ನೆರವಿಗೆ ನಿಮ್ಮ ನೆರವಿಗೆ ಕೇಂದ್ರದ ರಾಜ್ಯ ಬರುತ್ತೆ ಅಂಥೇಳಿ ಇವತ್ತು 1,200-1,300 ರೂಪಾಯಿ ಇವತ್ತು ರಸಗೊಬ್ಬರಗಳನ್ನು ಇವತ್ತು ಏರಿಕೆ ಮಾಡಿದ್ದಾರೆ. ಅದು ಕೂಡ ಅವ್ರಿಗೆ ಸರಿಯಾದಂಥ ಸಮಯದಲ್ಲಿ ಆ ರೈತರಿಗೆ ಕೂಡ ಸರಬರಾಜು ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಅಚ್ಚೇ ದಿನ ಅಂತ ಹೇಳಿಕೊಂಡು ದೇಶದ ಜನರ ಜೋಬಿಗೆ ಕೈ ಹಾಕಿ ಆ ದುಡ್ಡಿನಲ್ಲಿ ಇವತ್ತು ಸರ್ಕಾರಗಳು ನಡೆಸ್ತಾ ಇರ್ತಕ್ಕಂಥ ವ್ಯವಸ್ಥೆ ಬಹುಶಃ ಅದರಿಂದ ಇವತ್ತು ಈ ಕಳೆದ 14ರಿಂದ ಇಲ್ಲಿಯವರೆಗೆ ಕೂಡ ಏನೆಲ್ಲ ಏರಿಸ್ಕೊಂಡು ಬಂದಿದ್ರು ಇವರ ವಿರುದ್ಧವಾಗಿ ಇವತ್ತು ನಾವು ಪ್ರತಿಭಟನೆ ಸಾಂಕೇತಿಕವಾಗಿ COVID-19 ನಿಯಮಗಳನ್ನು ಪಾಲಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಬಹಳ ಕಡಿಮೆ ಜನ ಸೇರಿ ಇವತ್ತು ನಾವು ಒಂದು ಪ್ರತಿಭಟನೆ. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ವಿ ಅಮರ್, ಮಂಜುನಾಥ್, ಪ್ರಶಾಂತ್ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದ್ದರು. ವೆಂಕಟ ಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ. ಬಿಜೆಪಿಯಿಂದ ನಡೆದ ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಪಟ್ಟಣದ ಹೆಸರಾಂತ ಕಾಂಗ್ರೆಸ್ ಮುಖಂಡರು ಹಾಗೂ ವಿಜಯಪುರ ಪುರಸಭೆ ಮಾಜಿ ಸದಸ್ಯ ಆರ್ ಸಿ ಮಂಜುನಾಥ್ ಮತ್ತು ಇತರರು ಕಾಂಗ್ರೆಸ್ ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ವಿಜಯ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎವಿ ನಾರಾಯಣಸ್ವಾಮಿ ಮಾತನಾಡಿ, ಭಾರತೀಯ ಜನತಾ ಪಕ್ಷದಲ್ಲಿ ಹೊಸಬರು ಹಳಬರು ಎಂಬ ಯಾವುದೇ ಭೇದ ಭಾವವಿಲ್ಲ. ಹಾಲು ಜೇನು ಬೆರೆತಂತೆ ಎಲ್ಲರನ್ನೂ ಜೊತೆಗೆ ಸೇರಿಸಿಕೊಂಡು ಒಗ್ಗಟ್ಟಿನ ಪ್ರಯಾಣ ಬೆಳೆಸುತ್ತವೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಎವಿ ನಾರಾಯಣಸ್ವಾಮಿ ತಿಳಿಸಿದರು. ಹೊಸದಾಗಿ ಸೇರ್ಪಡೆಯಾದವರನ್ನ ಪಕ್ಷಕ್ಕೆ ಸ್ವಾಗತಿಸಿ ಮಾತನಾಡಿ, ಇಷ್ಟು ವರ್ಷಗಳಿಂದ ಏನನ್ನೋ ಸಾಧಿಸಿದಂತೆ ಮೆರೆಯುತ್ತಿದ್ದ ಕಾಂಗ್ರೆಸ್ ಪಕ್ಷದ ಹಡಗು ಮುಳುಗುತ್ತಿದೆ. ಮುಳುಗುವ ಹಡಗಿನಲ್ಲಿ ಇರುವವರು ಬೇರೆ ಹಡಗಿಗೆ ಸ್ಥಳಾಂತರವಾಗಬೇಕು, ಇಲ್ಲವೇ ರಕ್ಷಣಾ ಹಡಗಿನ ಸಹಾಯದಿಂದ ದಡಸರಬೇಕು, ಇಲ್ಲ ಮುಳುಗಬೇಕು. ಬಿಜೆಪಿ ಪಕ್ಷಕ್ಕೆ ಸೇರುವುದು ಬುದ್ಧಿವಂತಿಕೆ, ದೇಶದ ಒಳಿತಿಗಾಗಿ ಮಾಡುವ ಮಹತ್ ಕಾರ್ಯ ಎಂದು ತಿಳಿಸಿದರು. ಹೊಸದಾಗಿ ಬಿಜೆಪಿಗೆ ಸೇರ್ಪಡೆಯಾದ ಪುರಸಭಾ ಮಾಜಿ ಸದಸ್ಯ ಆರ್ಸಿ ಮಂಜುನಾಥ್ ಮಾತನಾಡಿ, ನಾವು ಜನರನ್ನ ರಾಜಕೀಯ ಪ್ರಜ್ಞಾವಂತರನ್ನಾಗಿ ಮಾಡಬೇಕಿದೆ, ಆಗ ಮಾತ್ರ ಜನರು ಸರಿಯಾದ ನಾಯಕನನ್ನ ಆರಿಸಲು ಸಾಧ್ಯ. ಒಂದಂತೂ ನಾನು ಹೊಸ ಸೇರ್ಪಡೆ ಆಗ್ತಾ ಇರೋರು ಭರವಸೆ ಕೊಡ್ತೇನೆ, ಭಾರತೀಯ ಜನತಾ ಪಕ್ಷದಲ್ಲಿ ಹಳಬರು ಹಸುಗಳು ಅನ್ನೋದು ಯಾವುದೇ ಭೇದ ಭಾವ ಇಲ್ಲ, ಯಾಕಂದ್ರೆ ಅದಕ್ಕೆ ನಾನೇ ನಿಜವಾದ ಉದಾಹರಣೆ ಅಂತ ನಾನು ನೆಂಟಾಗೋಷ್ಟು ಜಿಲ್ಲಾಧ್ಯಕ್ಷರು ನನಗೆ ಕೊಟ್ಟಿರ್ಬೇಕಾದ್ರೆ ನಿಜವಾಗ್ಲೂ ಎಲ್ಲ ವೇದಿಕೆ ಮೇಲೆ ಎಲ್ಲರ ಒಂದು ಏನು ಒಂದು ಸಹಕಾರ ಇದೆಲ್ಲ ನಮ್ಗೆ ಸಿಕ್ಕಿದೆ ಅಂತ ನಾನು ಗಂಡಾಘೋಷವಾಗಿ ಹೇಳ್ತಾ, ಬಹುಶಃ ಜಯಂತುಪ್ಪನು ಅಲ್ಲಿ ಬರ್ತಂಗೆ ಬರ್ತೋಗ್ತಾರೆ ಎಲ್ಲ, ಆ ಒಂದು ದಿಸೆಯಲ್ಲಿ ನಾವೆಲ್ಲ ಮುಂದುವರೋಣ ಅಂತ ಹೇಳ್ತಾ, ಏನು ಕಾಂಗ್ರೆಸ್ ಪಕ್ಷದ ಇವತ್ತು ಪತ್ರಿಕೆ ಮಾಧ್ಯಮದವರು ಇದ್ದಾರೆ ಇಲ್ಲಿ, ಅವ್ರಿಗೆಲ್ಲ ನಾನು ಮೊದಲನೇದಾಗಿ ಮತ್ತೆ ಫಸ್ಟ್ ಹೇಳೋದನ್ನ ಮರೆತು, ಪತ್ರಿಕೆಯವರು ಏನಿವತ್ತು ಕಾಂಗ್ರೆಸ್ ಪಕ್ಷ ಇದೆ ಅದು ಇಷ್ಟು ವರ್ಷ ಒಂದು ದೊಡ್ಡ ಅಡುಗು, ಇವತ್ತು ಬಿಜೆಪಿ ಪಕ್ಷನೂ ಒಂದು ದೊಡ್ಡ ಅಡುಗು ಆಗಿ ನಿಂತಿದೆ. ಆದರೆ ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಎನ್ನುವ ಅಡುಗು ಮುಳುಗ್ತಾ ಇದೆ, ಅಡುಗು ಮುಳುಗ್ತಾ ಇದ್ರೆ ಅದರಲ್ಲಿರೋರು ಏನು ಮಾಡಬೇಕು, ಒಂದು ಪಕ್ಕದಲ್ಲಿ ಯಾವ್ದಾದ್ರು ಬೇರೆ ಬೋಟ್ ಕತ್ಕೋಬೇಕು, ಇಲ್ಲ ರೆಸ್ಕ್ಯೂ ಬೋಟ್ ತಗೊಂಡು ದಡನಾರು ಸೇರ್ಕೋಬೇಕು, ಇಲ್ಲ ಅಂದರೆ ಕಾಂಗ್ರೆಸ್ ಪಕ್ಷ ಮುಳುಗಿದಾಗ ಇವರು ಮುಳುಗೋಬೇಕು. ಇವತ್ತು ಕಾಂಗ್ರೆಸ್ ಪಕ್ಷದವರು ನಾವು ತಂದೆ ಹಾಕಿದ ಆಲ್ ಮರ ಅಂತ ನಾವು ಅನೇಕ ವರ್ಷ ದುಡ್ದಿದ್ದೇವೆ, ಆದ್ರೆ ಅದಕ್ಕೆ ನಾವು ನೇಣ ಹಾಕೊಳಕ್ ಹೋಗ್ಬಾರ್ದು. ದೇಶದ ಒಳಿತಿಗಾಗಿ ಕೆಲಸ ಮಾಡುವ ಪಕ್ಷವನ್ನ ಗುರುತಿಸಲು ಸಾಧ್ಯ. ಜನರಿಗೆ ಸರಿತಪ್ಪಿನ ಅರಿವನ್ನ ತಿಳಿಯುವ ಸಾಮರ್ಥ್ಯ ಬಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿ ಇನ್ನೂ ಹೆಚ್ಚಿನ ಮುನ್ನಡೆ ಸಾಧಿಸುತ್ತದೆ. ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಹಿಡಿತ ಸಾಧಿಸಿದೆ, ಮೋದಿಯವರ 7 ವರ್ಷಗಳ ಆಡಳಿತದಿಂದ ತಿಳಿದು ಬರುತ್ತದೆ. 135 ಕೋಟಿ ಜನಸಂಖ್ಯೆಯಲ್ಲೂ 30% ರಾಜಕೀಯ ಪ್ರಜ್ಞೆ ಉಳ್ಳವರು, ಸರಿಯಾದ ಪಕ್ಷವನ್ನ ಬೆಂಬಲಿಸುತ್ತಿದ್ದಾರೆ. ಇನ್ನುಳಿದವರನ್ನು ರಾಜಕೀಯ ಪ್ರಜ್ಞಾವಂತರಾಗಿಸಿದರೆ ದೇಶದಲ್ಲಿ ಬಿಜೆಪಿ ಸರ್ವವ್ಯಾಪಿಯಾಗುವಲ್ಲಿ ಸಂದೇಹವಿಲ್ಲ ಎಂದು ತಿಳಿಸಿದರು. ರಾಷ್ಟ್ರೀಯ ಸಿದ್ಧಾಂತಗಳ ವಿಚಾರಗಳಲ್ಲಿ, ರಾಷ್ಟ್ರೀಯ ವಿಚಾರಗಳ ರಾಷ್ಟ್ರೀಯ ಐಕ್ಯತೆಯ ವಿಚಾರ ಬಂದಾಗ ವಿಜಯಪುರ ಪುರಸಭೆಯ ಬಸ್ ನಿಲ್ದಾಣದಲ್ಲಿ ನಾನು ನಿಂತು ಮಾತಾಡಿದೆ. ಅವಾಗ ಅಂದು ನಾನು ಭಾರತೀಯ ಕಾಂಗ್ರೆಸ್ ಪುರಸಭಾ ಸನಾಯಿ ಕೂಡ ಒಂದು ಪಕ್ಷದಲ್ಲಿ ಒಂದು ಅತ್ಯಧಿಕ ಹುದ್ದೆಯಲ್ಲಿ ಇದ್ರೂ ಕೂಡ ಸುಮಾರು ಒಂದು 5 ನಿಮಿಷ ಅಲ್ಲ, ನಾನು ರಾಷ್ಟ್ರೀಯ ವಿಚಾರಗಳಾದಾಗ ಲೋಕಸಭೆ ವಿಚಾರ ನಡೀತಾ ಇರುವಾಗ ರಾಜ್ಯಸಭೆ ವಿಚಾರಗಳು ನಡೀತಾ ಇರುವಾಗ ಮೊದಲಿಂದಾನು ನಾನು ಒಂದು ದಿನ ಹವ್ಯಾಸ ಬಿಟ್ಟಿದ್ದೀನಿ. ನಂತರ ಬಿಜೆಪಿ ತಾಲೂಕು ಅಧ್ಯಕ್ಷ ಸುಂದರೇಶ್ ಮಾತನಾಡಿ, ಬಿಜೆಪಿಯ ತತ್ವ ಸಿದ್ಧಾಂತವನ್ನ ಮೆಚ್ಚಿ ತಡವಾಗಿಯಾದರೂ ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿರುವ ಯುವ ಮುಖಂಡರು ಬಿಜೆಪಿ ಪಕ್ಷವನ್ನ ಸಂಘಟಿಸುತ್ತಾರೆ ಎಂಬ ಭರವಸೆ ಇದೆ. ಮುಂದಿನ 5 ವರ್ಷದಲ್ಲಿ ಬರುವ ಪುರಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚು ಸ್ಥಾನಗಳನ್ನ ಪಡೆಯುವಂತೆ ಇಂದಿನಿಂದಲೇ ಪಕ್ಷ ಸಂಘಟನೆಗೆ ಒತ್ತು ನೀಡಲಿದೆ. ಸಹೋದ್ಯೋಗಿಗಳ ಮಿತ್ರರು ಎಲ್ಲರನ್ನೂ ಬಿಜೆಪಿಗೆ ಸೇರ್ಪಡೆ ಮಾಡಿ ಪಕ್ಷ ಬಲವರ್ಧನೆ ಮಾಡಲಿ ಎಂದು ತಿಳಿಸಿದರು. ಶಿಕ್ಷಣ ಕ್ಷೇತ್ರದ ಉದ್ಯಮಿಗಳು ಹಾಗೂ 7 ಬಾರಿ ವಿಜಯಪುರದ ಪುರಸಭೆಯ ಅವರ ಕುಟುಂಬದ ಸದಸ್ಯರಾಗಿ ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿಗೆ ನೂತನವಾಗಿ ಸೇರ್ಪಡೆ ಆಗಲು ಸಂದರ್ಭದಲ್ಲಿ ಉಪಸ್ಥಿತಿರುವಂತಹ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ ಎವಿ ನಾರಾಯಣಸ್ವಾಮಿ ವಿಜಯಪುರ ನಗರಕ್ಕೆ ಬೇಕಾಗಿತ್ತು, ಒಂದು ಹೊಸ ನೀರು ಹರಿವು ಬಂದಿದೆ ಅದು ಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ಅದು ಬಂದಿದೆ, ಅವರು ಹೊಸ ನೀರು ಬತ್ತದೆ ಹಳೆ ನೀರನ್ನ ಹಾಕಿ ಕಳಿಸ್ಕೊಡ್ದು ಆ ನೀರನ್ನ ನಿಮ್ಮ ನೀರನ್ನ ಸೇರಿಸ್ಕೊಂಡು ಶುದ್ಧ ಮಾಡಿ ಭಾರತೀಯ ಜನತಾ ಪಾರ್ಟಿನ ನಮ್ಮ ವಿಜಯಪುರದಲ್ಲಿ ಬೆಳೆಸ್ಬೇಕು ಅಂತ ಅವರಿಗೆ ಕೈ ಮುಗಿದು ಪ್ರಥಮವಾಗಿ ಕೇಳ್ಕೊಂತ ಅವರು ಇನ್ನ ಅನೇಕ
ಅವರ ಸಹೋದ್ಯೋಗಿಗಳನ್ನ ಅವರ. ಇನ್ನು ಈ ಸಂದರ್ಭದಲ್ಲಿ ಯುವ ಮುಖಂಡ ಸುರೇಶ್ ಬಾಬು ಮಾತನಾಡಿ, ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಎವಿ ನಾರಾಯಣ ಸ್ವಾಮಿ ರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಧುರೀಣ ಚಿಕ್ರುದ್ರಪ್ಪ, ಪುರಸಭಾ ಮಾಜಿ ಸದಸ್ಯ ಆರ್ಸಿ ಮಂಜುನಾಥ್ ಮತ್ತು ಯುವ ಮುಖಂಡ ಸುರೇಶ್ ಬಾಬು ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತ ಒಪ್ಪಿ ಮಾಜಿ ಶಾಸಕ ಚಂದ್ರಣ್ಣ, ತಾಲೂಕು ಅಧ್ಯಕ್ಷ ಸುಂದರೇಶ್ ಮುಂದಾಳತ್ವದಲ್ಲಿ ಬಿಜೆಪಿ ಸೇರ್ಪಡೆಯಾದರು. ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ತಾಲೂಕಿನ 60 ಜನ ಗ್ರಾಮ ಸಹಾಯಕರಿಗೆ ಮಾನ್ಯ ಉಪವಿಭಾಗಾಧಿಕಾರಿ ರಘುನಂದನ್ ನೇತೃತ್ವದಲ್ಲಿ ತಾಲೂಕು ಕಚೇರಿಯ ಮುಂದೆ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ದಿನಸಿ ಕಿಟ್ಗಳನ್ನು ವಿತರಿಸಲಾಯಿತು. ಚಿಂತಾಮಣಿ ತಾಲೂಕು ಕಂದಾಯ ನೌಕರರ ಸಂಘ ಹಾಗೂ ಲಿಯೋ ಕ್ಲಬ್ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಉಪವಿಭಾಗಾಧಿಕಾರಿಗಳಾದ ರಘುನಂದನ್, ಗ್ರಾಮ ಸಹಾಯಕರಿಗೆ ಕೇವಲ ಗೌರವಧನ ಮಾತ್ರ 3 ತಿಂಗಳಿಗೊಮ್ಮೆ ನೀಡಲಾಗ್ತಾ ಇದೆ. ಕೊರೋನಾ ಸಂದರ್ಭದಲ್ಲಿ ಇವರ ಜೀವನ ತುಂಬ ಕಷ್ಟಕರವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರಿ ನೌಕರರು ಮತ್ತು ಲಿಯೋ ಕ್ಲಬ್ ವತಿಯಿಂದ ದಿನಸಿ ಕಿಟ್ ನೀಡಿರುವುದು ಒಳ್ಳೆಯ ವಿಷಯ. ಅವರಿಗೆ ದೇವರು ಹೆಚ್ಚು ಸಹಾಯ ಮಾಡಲು ಶಕ್ತಿಯನ್ನು ನೀಡಲಿ ಎಂದು ಹೇಳಿದರು. ಚಿಂತಾಮಣಿ ತಾಲೂಕು ಕಂದಾಯ ನೌಕರರ ಸಂಘ ಹಾಗೂ ಲಿಯೋ ಕ್ಲಬ್ ಮಾರ್ಗ ಇವರ ಜಂಟಿ ಆಶ್ರಯದಲ್ಲಿ ಇವತ್ತು ನಮ್ಮ ಎಲ್ಲ ತಾಲೂಕಿನಲ್ಲಿರೋ ಎಲ್ಲ ಗ್ರಾಮ ಸಹಾಯಕರು ಮತ್ತು ಡಿ ಗ್ರೂಪ್ ನೌಕರರಿಗೆ ಕಿಟ್ಟನ್ನು ಅವರು ವಿತರಿಸ್ತಾ ಇದ್ದಾರೆ. ಸೊ ಇದು ಅತ್ಯಂತ ಶ್ಲಾಘನೀಯ ಕಾರ್ಯ. ಇದು ಗ್ರಾಮ ಸಹಾಯಕರಿಗೆ ಅವರಿಗೆ 3 ತಿಂಗಳಿಗೊಂದ್ಸರಿ 6 ತಿಂಗಳಿಗೊಂದ್ಸರಿ ಸಂಬಳ ಬರುತ್ತೆ. ಅದು ತುಂಬ ಕಡಿಮೆ ಇರುತ್ತೆ. ಅವರು ಗೌರವಧನ ಮಾತ್ರ ಬರುತ್ತೆ, ಸಂಬಳ ಅಂತ ಇರಲ್ಲ. ಆದ್ದರಿಂದ ಈ ಕೊರೋನಾ ಕಾಲದಲ್ಲಿ ಅವರೆಲ್ಲ ಕಷ್ಟ ಕಾಲದಲ್ಲಿ ಇರೋದ್ರಿಂದ ನಮ್ಮ ಲಿಯೋ ಕ್ಲಬ್ ಅವರು ಮತ್ತು ನಮ್ಮ ಕಂದಾಯ ನೌಕರರ ಸಂಘದವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಸೊ ಅದರ ಅಂಗವಾಗಿ ಇವತ್ತು ಬಂದು ಈ ಫುಡ್ ಕಿಟ್ಸ್ ವಿತರಿಸ್ಬೇಕು ಅಂತ ಕೇಳಿದ್ರು. ಹಾಗಾಗಿ ಬಂದಿದ್ದೀನಿ. ತುಂಬ ಸಂತೋಷ ಆಯಿತು, ಯಾಕಂದರೆ ಅವರು ತೀರಾ ಕೆಳಮಟ್ಟದಲ್ಲಿ. ಈ ಸಂದರ್ಭದಲ್ಲಿ ತಹಶೀಲ್ದಾರರಾದ ಡಿ ಹನುಮಂತರಾಯಪ್ಪರವರ ಉಪಸ್ಥಿತಿಯಲ್ಲಿ ತಾಲೂಕು ಕಚೇರಿಯ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಕಿಟ್ ವಿತರಣೆ ಮಾಡಲಾಯಿತು. ವತಿಯಿಂದ ಸೇರಿ ನಮ್ಮ ತಾಲೂಕು ತಂದ ಚಿಂತಾಮಣಿ ತಾಲೂಕಿನಲ್ಲಿರುವಂತಹ ಒಟ್ಟು 60 ಗ್ರಾಮ ಸಹಾಯಕರು ಸೇರಿ ನಾವು ದಿನಸಿ ಕಿಟ್ಗಳನ್ನು ವಿತರಣೆ ಮಾಡೋದಕ್ಕೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀರಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿತೈಷಿಯವರು ನಮಗೆ ಯಾವತ್ತೂ ಒಳ್ಳೆಯದು ಬಯಸತಕ್ಕಂಥ ನಮ್ಮ ಮಾನ್ಯ ಉಪವಿಭಾಗಾಧಿಕಾರಿಗಳನ್ನ ನಮ್ಮ ತಹಸೀಲ್ದಾರ್ ಅವರ ಮುಖಾಂತರ ಆಗಮಿಸಲು ಕೋರಿದಾಗ ಅವರು ಉದ್ಯೋಗಕ್ಕಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತೀರಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ಈ ಎಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಕಂದಾಯ ನೌಕರರ ಸಂಘದ ಅಧ್ಯಕ್ಷ ಗೋಪಾಲಕೃಷ್ಣ, ಲಿಯೋ ಕ್ಲಬ್ ಆಫ್ ಮಾರ್ಗದ ಅಧ್ಯಕ್ಷ ನವೀನ್ ಜಿ ಕೃಷ್ಣ, ತಾಲೂಕು ಕಚೇರಿಯ ಶಿರಸ್ತೆದಾರ ನರೇಂದ್ರ ಮತ್ತು ಕಚೇರಿಯ ಸಿಬ್ಬಂದಿ ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.